ಮತ್ತೆ ಸಿಇಒ ಮತ್ತೆ ಎಲ್ಲ ಅಧಿಕಾರಿಗಳು ಬಂದು ಇದೇ ಜಾಗದಲ್ಲಿ ಒಂದು ಮೀಟಿಂಗ್ ಮಾಡಿ ಇನ್ನೂ ಏನೇನು ಅವಶ್ಯಕತೆ ಇದೆ, ಏನೇನು ಮಾಡಬೇಕು ಪ್ರಧಾನಮಂತ್ರಿ ಅವ್ರ ಇರೋದ್ರಿಂದ ಮುಂದಾಗ್ರತೆ ಏನೇನು ಕೆಲಸ ಮಾಡಬೇಕು ಅಂತೇಳಿ ಎಲ್ಲ ಇಲ್ಲೇ ಒಂದು ಮೀಟಿಂಗ್ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮದ ನಿವಾಸಿಗಳಿಗೆ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಬರ್ತಾ ಇದ್ದಾರೆ, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಏನಿದೆ, ಆಯುಷ್ಮಾನ್ ಭಾರತ್ ಇರ್ಬೋದು, ಮುದ್ರಾ ಯೋಜನೆ ಇರ್ಬೋದು, ಕೃಷಿ ಸನ್ಮಾನ್ ಯೋಜನೆ ಇರ್ಬೋದು, ನಾವು ಫ್ರೀಯಾಗಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ಗೆ 2 ವರ್ಷದಿಂದ ಅಕ್ಕಿ ಕೊಟ್ಟಿರ್ತಕ್ಕಂಥವ್ರದ್ದು ಇರ್ಬೋದು, ನಮ್ಮ ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ದು ಇರ್ಬೋದು, ಇಲ್ಲ ನಮ್ಮ ಏನು 4 ಲೈನ್ ಇತ್ತು NH-75 ಅದನ್ನು 6 ಲೈನ್ ಮಾಡಿರ್ತಕ್ಕಂಥವ್ದು ಇರ್ಬೋದು, ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ ಏನು 72 ಕಿಲೋಮೀಟರ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಾದೋಗ್ತಾ ಇರತಕ್ಕಂಥವುದಕ್ಕೆ 6,000 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಜಲ್ ಜೀವನ್ ಮಿಷನ್ ಅಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡಬೇಕು ಅಂತೇಳಿ 1,880 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಅವರು ನೇರವಾಗಿ ಅವರ ಅಕೌಂಟ್ಗಳಿಗೆ ಹಣ ಹಾಕಿರ್ತಕ್ಕಂಥದ್ದು ಇರ್ಬೋದು, ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಸುಮಾರು 1,70,000 ಟಾಯ್ಲೆಟ್ಗಳನ್ನು ಕೋಲಾರ ಜಿಲ್ಲೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಅಮೃತ್ ಸರೋವರ ಯೋಜನೆಯಲ್ಲಿ ಕೆರೆಗಳನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಾವು ಸುಮಾರು 176 ಕಿಲೋಮೀಟರ್ ರಸ್ತೆಗಳನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ನಾವು ಏನು ನರೇಗಾ ಯೋಜನೆಯಲ್ಲಿ ಸಿಸಿ ರಸ್ತೆಗಳು ಡ್ರೈನೇಜ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವು ಐಮಾಸ್ ಲೈಟ್ಗಳು ಹಾಕಿರ್ತಕ್ಕಂಥದ್ದು ಇರ್ಬೋದು, ಇದನ್ನೆಲ್ಲ ನೋಡಿದಾಗ ಇಷ್ಟು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ಪುರಕ್ಕೆ ನಾವು ಬೈಪಾಸ್ ರೋಡ್ಗೆ 205 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಚಿಂತಾಮಣಿಗೆ 255 ಕೋಟಿ ಕೊಟ್ಟಿರ್ತಕ್ಕಂಥ ಇರ್ಬೋದು, ನಾವು ಸಿ ಎಸ್ ಆರ್ ಫಂಡಲ್ಲಿ ನಾವು 70 ಕೋಟಿ ಹಣ ಬಿಡುಗಡೆ ಮಾಡಿ ವಿಕೋಟೆ ರೋಡ್ ಮಾಡಿರ್ತಕ್ಕಂಥ ಇರ್ಬೋದು, ಇಲ್ಲ ಮುಳಬಾಗಲಿನಿಂದ ನಾವು ವಿಕೋಟೆಗೆ 92 ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ರಾಮಚಂದ್ರ ಬಾರ್ಡ್ರಿಂದ ನಂಗ್ಲಿ ಬಾರ್ಡ್ರವರೆಗೂ ನಾವು 386 ಕೋಟಿ ಹಣ ಬಿಡುಗಡೆ ಮಾಡಿ ನಾವು ಬ್ಲ್ಯಾಕ್ ಸ್ಪಾಟ್ಸ್ ಏನಿತ್ತು ಫ್ಲೈಓವರ್ಗಳು ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ಇದನ್ನೆಲ್ಲ ನೋಡಿದಾಗ ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ನಾವು ನೋಡಬೇಕು. ಕರೋನಾ ಸಂದರ್ಭದಲ್ಲಿ ನಮಗೆ ಉಚಿತವಾಗಿ ವ್ಯಾಕ್ಸಿನ್ ಹಾಕಿ, ರೇಷನ್ ಕೊಟ್ಟು, ಮೆಡಿಸನ್ ಕೊಟ್ಟು, ನಮಗೆ ಆಕ್ಸಿಜನ್ ಪ್ಲಾಂಟ್ಗಳನ್ನು ಕೊಟ್ಟು ಇವತ್ತು ನಮ್ಮನ್ನೆಲ್ಲ ನಮ್ಮ ಅಮೃತ್ ಸಿಟಿಯಲ್ಲಿ ನಮ್ಮಲ್ಲಿ ಕೋಲಾರ ಮತ್ತು ನಮ್ಮ KGF ಡೆವಲಪ್ಮೆಂಟ್ಗೆ ಸುಮಾರು 1,300 ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಯರಗೋಳ್ ಡ್ಯಾಮಿಂದ ನಮ್ಮ ಕೋಲಾರ ಮತ್ತು ಬಂಗಾರಪಟ್ಟೆಗೆ ಮತ್ತು KGF ಮಾಲೂರಿಗೆ ಕುಡಿಯೋಕ್ಕೆ ನೀರು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ರೈಲ್ವೆ ಇಲಾಖೆಯಲ್ಲಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ನಾಗರಿಕರು ಬಂದು ಇದನ್ನು ಕುತೂಹಲದಿಂದ ನೋಡ್ಕೊಂಡು ಹೋಗ್ತಾರೆ, ಇದರಿಂದ ಏನಿದು ಹಿಂಗಿತ್ತು ಒಳ್ಳೆ ಏರ್ಪೋರ್ಟ್ ಥರ ರನ್ವೇ ಥರ ಮಾಡಿಬಿಟ್ಟಿದ್ದೀರಿ ಇದನ್ನು ಅನ್ನೋ ಲೆಕ್ಕಾಚಾರದಲ್ಲಿ ಯಾವ ಥರ ಇತ್ತು, ಈ ಥರನೂ ಜಾಗ ಇದೆಯಾ ನಮ್ಮ ಕೋಲಾರಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬರ್ತಾ ಇರೋದಕ್ಕೆ, ಇದನ್ನೆಲ್ಲ ಮೋದಿ ಮೈದಾನ ಅನ್ನೋ ಲೆಕ್ಕಾಚಾರಕ್ಕೆ ಎಲ್ಲರೂ ಕರಿತಾ ಇರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಾಗ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಹಳ ದಿನಗಳ ಆಸೆ, ನಮ್ಮ ನಾನು MP ಆದಂಗಿದನು ಕೋಲಾರಕ್ಕೆ ಬರಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ನಾವು ಕೋಲಾರ ಟೌನಲ್ಲೇ ಎಲ್ಲರೂ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರಿ, ಅಲ್ಲಿ ಜಾಗದ ಕೊರತೆ ಇರೋದರಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಸಾರ್ವಜನಿಕ ಬಂಧುಗಳು, ಮೋದಿ ಅಭಿಮಾನಿಗಳು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಬಂದು ಈ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಕಮಲ ಚಿಹ್ನೆಗೆ ಓಟ್ ಹಾಕೋದ್ರ ಮುಖಾಂತರ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಹೆಚ್ಚಿನ BJP ಅಭ್ಯರ್ಥಿಗಳನ್ನು MLAಗಳನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ನಾವು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಬರೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿ ಈ ಮೂಲಕ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊತೀನಿ.